ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಪಾಪಟೆಕ್ನ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಪ್ರತಾಪ್. ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ರೆಡ್ಮಿ ನೋಟ್ ಫೋರ್ ಮೊಬೈಲ್ ನ ಸಕ್ಸಸ್ಫುಲ್ ಆಗಿ ಯಾವ ತರ ರೂಟ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದೀನಿ. ನೀವು ಸಕ್ಸಸ್ಫುಲ್ ಆಗಿ ರೂಟ್ ಮಾಡ್ಬೇಕಂದ್ರೆ 4 ಸ್ಟೆಪ್ ಇದೆ. ಫಸ್ಟ್ನೇ ಸ್ಟೆಪ್ ಬಂದು ನೀವು ರೆಡ್ಮಿ ಕಡೆಯಿಂದ ಪರ್ಮಿಷನ್ ತಗೋಬೇಕು. ಎರಡನೇದು ಬಂದು ಬೂಟ್ ಲೋಡರ್ ಅನ್ಲಾಕ್ ಮಾಡ್ಬೇಕು. ಮೂರನೇದು TWRP ಇನ್ಸ್ಟಾಲ್ ಮಾಡ್ಬೇಕು. ಜೊತೆಗೆ 4ನೇದು ಸೂಪರ್ ಎಸ್ಯು ಮತ್ತೆ ಲೇಜಿ ಫ್ಲಾಶ್ ಜಿಪ್ ಫೈಲ್. ಇದು 4ನೂ ಯಾವ ತರ ಇನ್ಸ್ಟಾಲ್ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡ್ತಾರಲ್ಲ, ಅವ್ರ ಮೊಬೈಲ್ ನ ಕರೆಕ್ಟ್ ಆಗಿ ಬೇಕಾದ್ರೆ ರೂಟ್ ಮಾಡ್ಕೋಬಹುದು. ರೆಡ್ಮಿ ನೋಟ್ ಫೋರ್ ಅಂತ ಅಲ್ಲ, ಎಲ್ಲಾ ರೆಡ್ಮಿ ಮೊಬೈಲ್ ನು ಬೇಕಾದ್ರೆ ರೂಟ್ ಮಾಡಬಹುದು. ಅದ್ರದೇ ಆದಂತ ಫೈಲ್ಗಳು ಬರ್ತದೆ. ನೀವು ಅದೇ ಫೈಲ್ ನಿಮ್ದು ಮಾಡೆಲ್ ನಂಬರ್ ಹೊಡೆದು HDA ಡೆವಲಪರ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ರೆ ಆರಾಮಾಗಿ ರೂಟ್ ಮಾಡಬಹುದು. ನಾನು ಡಿಸ್ಕ್ರಿಪ್ಷನ್ ಎಲ್ಲಾ ಲಿಂಕು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಡಿ. ನಾನು ಹೆಸರು ಹೇಳ್ತಾ ಹೋಗ್ತೇನಲ್ಲ, ಅದೇ ತರ ನೀವು ಡೌನ್ಲೋಡ್ ಮಾಡ್ಕೊಂಡು ಫಾಲೋ ಮಾಡ್ತಾ ಇದ್ರೆ ನಿಮ್ದು ಈಸಿಯಾಗಿ ನಿಮ್ ಮೊಬೈಲ್ ನ ರೂಟ್ ಮಾಡಬಹುದು. ಫಸ್ಟ್ ನೀವಿನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಮಾರ್ಕ್ ಕ್ಲಿಕ್ ಮಾಡಿ. ನಾವು ಯಾವ್ದೇ ಹೊಸ ವಿಡಿಯೋ ಹಾಕೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಅಂಡ್ ವಾಚ್ ಅಂತ. ಫಸ್ಟ್ ಟೈಮ್ ಬಂದು ರೆಡ್ಮಿ ಮೊಬೈಲ್ ಕಡೆಯಿಂದ ನೀವು ಬೂಟ್ ಲೋಡ್ ಅನ್ಲಾಕ್ ಮಾಡಕ್ಕೆ ಪರ್ಮಿಷನ್ ತಗೋಬೇಕು. ಅದ್ ಯಾವ ತರ ಅಂತ ನೋಡಿ. ಫಸ್ಟ್ ನೀವು ಕ್ರೋಮ್ಗೆ ಹೋಗಿ. ಕ್ರೋಮ್ಗೆ ಹೋಗ್ತಿದ್ದಂಗೆ ಸರ್ಚ್ ಬಾರಲ್ಲಿ www. ಇಲ್ಲಿ ನೋಡ್ತಾಬೋದು www.miui.com ಅನ್ಲಾಕಿಂಗ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಮೇನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅನ್ಲಾಕ್ ಯುವರ್ MI ಫೋನ್ ಅಂತ, ಅನ್ಲಾಕ್ ನೌ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಸಿಂಪಲ್ 3 ಸ್ಟೆಪ್ ಹೇಳಿದ್ದಾರೆ ನೋಡ್ಬೋದು. ಅಪ್ಲೈ ಫಾರ್ ಅನ್ಲಾಕಿಂಗ್ ಪರ್ಮಿಷನ್, ಡೌನ್ಲೋಡ್ ದ MI ಅನ್ಲಾಕಿಂಗ್ ಟೂಲ್, ಮತ್ತು ಸಿಸ್ಟಮ್ ಕನೆಕ್ಟ್ ಮಾಡಿ ಫೋನ್ ಅನ್ಲಾಕ್ ಮಾಡೋದು ಒಂದೇ ಸ್ಟೆಪ್ಪಲ್ಲಿ ಅಂತ. ಫಸ್ಟು ನೀವು ಪರ್ಮಿಷನ್ ಹಾಕಬೇಕು ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಅನ್ಲಾಕ್ ನಾವು ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಇನ್ನೊಂದು ಪೇಜು. ಜೊತೆಗೆ ಇಲ್ಲಿ ಅನ್ಲಾಕ್ ಯುವರ್ MI ಡಿವೈಸ್ ಅಂತಿದೆಯಲ್ಲ, ಇಲ್ಲಿ ನಿಮ್ಮ ಹೆಸರು ಕೊಡಿ. ನಿಮ್ಮ ಹೆಸರು ಇಲ್ಲಿ ಕೊಟ್ಟ ತಕ್ಷಣ ಕೆಳಗಡೆ ನಿಮ್ದು ಯಾವ ಕಂಟ್ರಿ ಅಂತ ಸೆಲೆಕ್ಟ್ ಮಾಡಿ. ಯಾವ ಕಂಟ್ರಿ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣವೇ ಇಲ್ಲಿ ಕೆಳಗಡೆ ಪ್ಲೀಸ್ ಇನ್ಪುಟ್ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಜೊತೆಗೆ ಇಲ್ಲಿ ಕಮೆಂಟ್ಸು, ನೀವೇನಕ್ಕೋಸ್ಕರ ರೂಟ್ ಮಾಡ್ತಾ ಇದ್ದೀರಾ, ಈ ರೂಟಿಂದ ನಿಮ್ಗೆ ಏನು ಉಪಯೋಗ ಇದೆ ಅಂತ ಪ್ರತಿಯೊಂದು ನೀವು ಹೇಳಬೇಕಾಗುತ್ತೆ. ಅದೇನು ನೀವು ಅಲ್ಲೇ ಟೈಪ್ ಮಾಡಬೇಕಾಗಿಲ್ಲ. ನಾನು ಡಿಸ್ಕ್ರಿಪ್ಷನಲ್ಲಿ ಫುಲ್ಲು ಟೈಪ್ ಮಾಡಿ ಕೊಟ್ಟಿದ್ದೀನಿ ಬ್ರ್ಯಾಕೆಟ್ ಹಾಕಿ, ಅದನ್ನು ಫುಲ್ಲು ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು CTXW ಅಂತ, ಅದನ್ನು ಇಲ್ಲಿ ಟೈಪ್ ಮಾಡಿ CTXW ಅಂತ ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿ ಇದೆಯಲ್ಲ ಕನ್ಫರ್ಮ್ ಅಂತ, ಐ ಕನ್ಫರ್ಮ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ನಾವು ಅಂತ ಕೊಟ್ಟರೆ ನಿಮ್ಮದು ಪರ್ಮಿಷನು, ಸಾರಿ, ಅಪ್ಲಿಕೇಶನು ಅಪ್ಲೈ ಆಗಿರುತ್ತೆ. ಅವರು 2 ಡೇಸಲ್ಲಿ ವೆರಿಫಿಕೇಶನ್ ಮಾಡಿ ನಿಮಗೆ ಅಪ್ಲೈ ಮಾಡೋದು ಬೇಡವಾ ಅಂತ ಅಪ್ಲೈ ಮಾಡಿದರೆ ನಿಮಗೆ ಮೇಲ್ ಕಳಿಸ್ತಾರೆ, ಇಲ್ಲಾಂದರೆ ನಿಮಗೆ ಮೆಸೇಜ್ ಮೂಲಕನೂ ಮೆಸೇಜ್ ಮಾಡಿರ್ತಾರೆ. ಅದನ್ನ ನೋಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪು ನೀವು ಬೂಟ್ ಲೋಡರ್ ಅನ್ಲಾಕ್. ನೋಡಿದ್ರಲ್ಲ ಗಾಯ್ಸ್, ಬೂಟ್ ಲೋಡರ್ ಅನ್ಲಾಕ್ ಮಾಡಕ್ಕೆ ರೆಡ್ಮಿ ಮೊಬೈಲ್ ಕಡೆಯಿಂದ ಯಾವ ತರ ಪರ್ಮಿಷನ್ ತಗೋಬಹುದು ಅಂತ. ಆತರ ಪರ್ಮಿಷನ್ ತಗೊಂಡು ಅವರು 2 ಡೇಸ್ ಇಲ್ಲ 5 ಡೇಸ್ ಅಲ್ಲಿ ನಿಮ್ಗೆ ಪರ್ಮಿಷನ್ ಕೊಡ್ತಾರೆ. ಆ ಪರ್ಮಿಷನ್ ತಗೊಂಡ ನಂತರ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ MI ಫ್ಲಾಶ್ ಟೂಲ್ ಅಂತ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. 50 MB ಹತ್ರ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಫಸ್ಟ್ ಬೂಟ್ ಲೋಡರ್ ಅನ್ಲಾಕ್ ಮಾಡಕ್ಕಿಂತ ಮುಂಚೆನೆ ಕೆಲವು ಸ್ಟೆಪ್ಗಳಿದೆ, ಅದನ್ನ ನೀವು ಫಾಲೋ ಮಾಡಿ. ಫಸ್ಟ್ ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ಗೆ ಹೋಗ್ತಿದ್ದೇನೆ. ಅಬೌಟ್ ಫೋನ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. MI ವರ್ಷನ್ ಮೇಲೆ 7 ಟೈಮ್ಸ್ ಕ್ಲಿಕ್ ಮಾಡಿದ್ರೆ ಡೆವಲಪರ್ ಆಪ್ಷನ್ಸ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಡಿಷನಲ್ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಫುಲ್ ಸ್ಲೈಡ್ ಮಾಡಿದ್ರೆ ಇಲ್ಲಿ ಡೆವಲಪರ್ ಆಪ್ಷನ್ಸ್ ಅಂತ ಒಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಮೇಲ್ಗಡೆ ಡೆವಲಪರ್ ಆಪ್ಷನ್ಸ್ ಆಫ್ ಆಗಿರುತ್ತೆ, ನೀವು ಅದನ್ನ ಆನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಆನ್ ಮಾಡಿದ್ದೀನಿ. ಜೊತೆಗೆ ಸ್ಟೇ ವಾಕ್ ಅಂತಿದ್ಯಾ, ಅದನ್ನು ಆನ್ ಮಾಡಿ. ಜೊತೆಗೆ OMI ಅನ್ಲಾಕ್, ಈ OMI ಅನ್ಲಾಕ್ ಆಫ್ ಆಗಿರುತ್ತೆ. ನೀವು ಈ ಸೈಡ್ ಅಲ್ಲಿ ಇದೆಯಲ್ಲ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎನೇಬಲ್ ಮಾಡಬೇಕಾದ್ರೆ ಪಾಸ್ವರ್ಡ್ ಕೊಡ್ಬೇಕಾದ್ರೆ ಪಾಸ್ವರ್ಡ್ ಕೊಡಿ, ಎನೇಬಲ್ ಮಾಡಿ. ಜೊತೆಗೆ USB ಬಗ್ಗಿಂಗ್ ಅಂತಿದೆಯಲ್ಲ, ಇದನ್ನು ಎನೇಬಲ್ ಮಾಡಿ.
ಜೊತೆಗೆ ಎಮ್ ಐ ಯು ಅನ್ಲಾಕ್ ಸ್ಟೇಟಸ್ ಇದೆಯಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ಇವರು ಡಿವೈಸ್ ಲಾಕ್ ಅಂತ, ಸೆಕ್ಯೂರ್ಡ್ ಆಗಿದೆ, ಲಾಕ್ ಆಗಿದೆ ಅಂತ. ಇಂಟರ್ನೆಟ್ ಆನ್ ಮಾಡಿ ಆ್ಯಡ್ ಅಕೌಂಟ್ ಡಿವೈಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡಿವೈಸ್ನ ಆ್ಯಡ್ ಮಾಡಿ, ಆ್ಯಡ್ ಆಗುತ್ತೆ ಇಮಿಡಿಯೇಟ್ಲಿ. ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಫೋನ ಪವರ್ ಆಫ್ ಮಾಡಿ. ಸಾರಿ ಗೈಸ್, ಪವರ್ ಆಫ್ ಮಾಡಿ. ಪವರ್ ಆಫ್ ಮಾಡ್ತಿದ್ದಂಗೆ ಈಗ ಸಿಸ್ಟಮ್ ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಎಂ ಐ ವೈ ಅನ್ಲಾಕ್ ಅಂತ ಒಂದು ಫೈಲ್ ಕೊಟ್ಟಿದ್ದೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಸಿಸ್ಟಮ್ ಅಲ್ಲಿ ಒಂದು ಸಪರೇಟ್ ಫೋಲ್ಡರ್ ಮಾಡಿಟ್ಟಿರಿ. ಆ ಫೋಲ್ಡರ್ ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು MIUI ಫ್ಲಾಶ್ ಅನ್ಲಾಕ್ ಅಂತ, ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಫುಲ್ ಎಕ್ಸ್ಟ್ರಾಕ್ಟ್ ಆಗಲ್ಲ ಅಂತ ಕೊಟ್ಟು ಇಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಿ. ಫುಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಒಂದು ಮಿನಿಮಮ್ ಅಂದ್ರೆ ಒಂದು 2 ಮಿನಿಟ್ಸ್, 2 ಮಿನಿಟ್ಸ್ ಆಗಲ್ಲ, ಒಂದು 20 ಸೆಕೆಂಡ್ಸ್ ಇಲ್ಲ 1 ಮಿನಿಟ್ಸ್ ಆಗ್ಬೋದೇನೋ ಅಷ್ಟೇನೆ. ನಿಮ್ದು ಸಿಸ್ಟಮ್ ಏನೋ ಫಾಸ್ಟ್ ಇತ್ತು ಅಂದ್ರೆ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಒಂದೀಗ ಎಕ್ಸ್ಟ್ರಾಕ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು MIUI ಫ್ಲಾಶ್ ಅನ್ಲಾಕ್ ಅಂತ ಎಕ್ಸ್ಟ್ರಾಕ್ಟ್ ಆದ್ಮೇಲೆ ಈ ತರ ಬಂದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, MIUI ಫ್ಲಾಶ್ ಅನ್ಲಾಕ್ ಅಂತ ನೋಡಿ, MIUI ಫ್ಲಾಶ್ ಅನ್ಲಾಕ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಓಪನ್ ಆಗೋದು ನೇಟ್ ಆಗಿ ತಗೊಳುತ್ತೆ, ಆದ್ರೆ 100% ತಗೊಳುತ್ತೆ. ಇಲ್ಲಿ ನೋಡಿ ತಗೊಂಡಿದ್ದೆ. ಈಗ ಡಿಸ್ಕ್ಲೈಮರು, ಅದೇ ಇದರಿಂದ ಏನೇನೋ ಯೂಸು, ನಿಮ್ದು ಪರ್ಮಿಷನ್ ಕೊಟ್ಟಿದಾರೋ ಇಲ್ವಾ ಅಂತೆಲ್ಲ ಕೇಳ್ತಾ ಇರುತ್ತೆ. ನೀವು ಅಗ್ರಿ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ನಾನು ಇಲ್ಲಿ ನಂದು ಪಾಸ್ವರ್ಡ್ ಮತ್ತೆ ಜಿಮೇಲ್ ಅಕೌಂಟ್ ಕೊಡ್ತೀನಿ. ನನ್ನ ಫೋನ್ ನಂಬರ್ ಕೊಟ್ಟಿದ್ದೀನಿ, ಆಮೇಲೆ ಪಾಸ್ವರ್ಡ್ ಕೊಡ್ತೀನಿ. ಸೈನ್ ಇನ್ ಮಾಡಿ. ಸೈನ್ ಇನ್ ಆಗೋದು ಸ್ವಲ್ಪ ಲೇಟು, ಆದರೆ 100% ತಗೊಳುತ್ತೆ. ಒಂದು ಸ್ವಲ್ಪ ನೀವು ವೈಟ್ ಮಾಡ್ಬೇಕಷ್ಟೇನೆ. ನೋಡ್ತಾ ಇರ್ಬೋದು ಈಗ ಸೈನ್ ಇನ್ ತಗೊಂತಾ ಇದೆ. ಅದು ನಿಮ್ದು MI ಕ್ಲೌಡ್ಗೆ ಪಾಸ್ವರ್ಡ್ ಸಾರಿ ಪರ್ಮಿಷನ್ ಕೊಟ್ಟಿದ್ದೋ ಇಲ್ವಂತ ಚೆಕ್ ಮಾಡುತ್ತೆ, ಅದಕ್ಕೋಸ್ಕರ ಲೇಟ್ ಅಷ್ಟೇನೆ ಅದು. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಈಗ ಪರ್ಮಿಷನ್ ಕೊಟ್ಟಿದ್ದಾರೆ, ಜೊತೆಗೆ ಫೋನ್ ನ ಕನೆಕ್ಟ್ ಮಾಡಿ ಅಂತ ತೋರಿಸ್ತಾ ಇದೆ ಇಲ್ಲಿ. ಈಗ ನೀವಿಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವಾಲ್ಯೂಮ್ ಡೌನ್ ಮತ್ತೆ ಪವರ್ ಬಟನ್ ನ ಸೇಮ್ ಟೈಮ್ ಪ್ರೆಸ್ ಮಾಡ್ತಿದ್ದಂಗೆನೆ ನಿಮ್ಮ ಮೊಬೈಲ್ದು ಫಾಸ್ಟ್ ಬೂಟ್ ಮೂಡ್ ಹೋಗುತ್ತೆ. ಫಾಸ್ಟ್ ಬೂಟ್ ಮೂಡ್ ಹೋದ ತಕ್ಷಣನೆ ನಿಮ್ಮ ಮೊಬೈಲ್ಗೆ USB ಕನೆಕ್ಟ್ ಮಾಡಿ. USB ಕನೆಕ್ಟ್ ಮಾಡ್ತಿದ್ದಂಗೆನೆ ಇಲ್ಲಿ ನೋಡ್ತಾ ಇರೋದು ಬಾಯ್ಸ್, ಇಲ್ಲಿ ಫಾಸ್ಟ್ ಬೂಟ್ ಮೋಡ್ ಅಲ್ಲಿ ಇದೆ, ಜೊತೆಗೆ ಇಲ್ಲಿ ಫೋನ್ ಕನೆಕ್ಟೆಡ್ MI ಫೋನು ಅನ್ಲಾಕ್ ನಾವು ಅಂತಿದೆಯಲ್ಲ ಅನ್ಲಾಕ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ ಸ್ಕ್ರೀನ್ ರೆಕಾರ್ಡ್ ಆನ್ ಆಗಿದೆಯಲ್ಲ ನೋಡ್ತೀನಿ, ಆನ್ ಆಗಿದೆ. ಅನ್ಲಾಕ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೋರಿಸ್ತಿದೆ 5 ಸೆಕೆಂಡ್ಸ್ ಅಲ್ಲಿ ನಿಮ್ಮ ಫೋನು ಡ್ಯಾಮೇಜ್ ಆದ್ರೆ ಏನಿಲ್ಲ, ಡಿವೈಸ್ ಅದೆಲ್ಲ ಅಂತ. ಎನಿವೇ ಅನ್ಲಾಕ್ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ವೆರಿಫಿಕೇಶನ್ ಡಿವೈಸ್ ಅನ್ಲಾಕಿಂಗ್ ಡನ್ ಅಂತ ಬರುತ್ತೆ, ಜೊತೆಗೆ ಇದು 100% ಆಗೇ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 80, 90, 95, 199. ಒಂದು ಸ್ಟಾಪ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಅನ್ಲಾಕ್ಡ್ ಸಕ್ಸಸ್ಫುಲಿ ರಿಬೂಟ್ ಫೋನ್ ಅಂತ. ಇಲ್ಲಿ ನಾವು ರಿಬೂಟ್ ಅಂತ ಕ್ಲಿಕ್ ಮಾಡ್ತಿದ್ದಂಗೆ ಫೋನು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಆಟೋಮೆಟಿಕ್ ಆಗಿ ಫೋನ್ ಆನ್ ಆಗ್ತಾ ಇದೆ. ಫೋನು ಆನ್ ಆದ್ಮೇಲೆ ಬೂಟ್ ಲೋಡರ್ ಅನ್ಲಾಕ್ ಆಗಿದ್ಯಾ ಲಾಕ್ ಆಗಿದ್ಯಾ ಚೆಕ್ ಮಾಡ್ಬೇಕು ಅಂದ್ರೆ ನೀವು ಫಸ್ಟ್ ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ಗೆ ಹೋಗ್ತಾ ಇದ್ದಂಗೆನೆ ಮತ್ತೆ ಅಡಿಷನಲ್ ಸೆಟ್ಟಿಂಗ್ಸ್ಗೆ ಹೋಗಿ, ಡೆವಲಪರ್ ಆಪ್ಷನ್ಸ್ಗೆ ಹೋಗಿ. ಇಲ್ಲಿ ನೋಡ್ತಾ ಇರ್ಬೋದು MI ಅನ್ಲಾಕ್ ಸ್ಟೇಟಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ದಿಸ್ ಡಿವೈಸ್ ಇಸ್ ಅನ್ಲಾಕ್ಡ್. ಹಂಗಂದ್ರೆ ಮೊದಲು ನೀವು ನೋಡ್ತಾ ಇರ್ಬೋದು ಡಿವೈಸ್ ಇಸ್ ಸೆಕ್ಯೂರ್ಡ್ ಲಾಕ್ಡ್ ಅಂತ ಬಂದಿತ್ತು, ಈಗ ನೋಡಿದ್ರೆ ಅನ್ಲಾಕ್ ಆಗಿದೆ. ಇವಾಗ ನಿಮ್ದು ಬೂಟ್ ಲೋಡರ್ ಅನ್ಲಾಕ್ ಆಗಿದೆ ಅಂತ ಅರ್ಥ. ಇವಾಗ ನೀವು TWRP ಇನ್ಸ್ಟಾಲ್ ಮಾಡಬೇಕು. ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ABD ಫಾಸ್ಟ್ ಬೂಟ್ ಅಂಡ್ ರಿಕವರಿ ಅಂತ, ಅವೆರಡನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಸೂಪರ್ SSD ಫೈಲ್ ಮತ್ತೆ ಲೇಸಿ ಫ್ಲಾಶ್ ಜಿಪ್ ಫೈಲ್ ಅದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಸೂಪರ್ SSD ಫೈಲ್ ಮತ್ತೆ ಲೇಸಿ ಫ್ಲಾಶ್ ಜಿಪ್ ಫೈಲ್ ನ
ಮೆಮೊರಿ ಕಾರ್ಡ್ ಸೇವ್ ಮಾಡಿ. ಮೆಮೊರಿ ಕಾರ್ಡ್ ಅಂದ್ರೆ ನಿಮ್ದು ಮೊಬೈಲ್ ಇಂಟರ್ನಲ್ ಸೇವ್ ಮಾಡಿ, ಜೊತೆಗೆ ಎಬಿಡಿ ಫಾಸ್ಟ್ ಬಿಟ್ಟು ರಿಕವರಿನ ಪಿಸಿಲಿ ಒಂದು ಸಪ್ರೇಟ್ ಫೋಲ್ಡರ್ ಮಾಡಿ ಸೇವ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಲೇಜಿ ಫೈಲ್ ಝಿಪ್ ಫೈಲು ಮತ್ತು ಸೂಪರ್ ಝಿಪ್ ಫೈಲ್ನ ಫೋನಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಇಂಟರ್ನಲಲ್ಲಿ. ಇಂಟರ್ನಲ್ಲಿ ಸೇವ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ, ಪವರ್ ಆಫ್ ಮಾಡಿ. ಪವರ್ ಆಫ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನಾನೀಗ ನಮ್ಮ ಮೊಬೈಲ್ನ ಪವರ್ ಆಫ್ ಮಾಡ್ತೀನಿ. ಪವರ್ ಆಫ್ ಆದಮೇಲೆ ವಾಲ್ಯೂಮ್ ಡೌನ್ ಬಟನ್ ಮತ್ತು ಪವರ್ ಬಟನ್ನ ಒಟ್ಟಿಗೆ ಪ್ರೆಸ್ ಮಾಡಿ, ಸೇಮ್ ಟೈಮ್ ಪ್ರೆಸ್ ಮಾಡಿ. ಸೇಮ್ ಟೈಮ್ ಪ್ರೆಸ್ ಮಾಡ್ತಿದ್ದಂಗೆ ಮತ್ತೆ ಫಾಸ್ಟ್ ಬೂಟ್ ಮೂಡ್ಗೆ ಹೋಗುತ್ತೆ. ಫಾಸ್ಟ್ ಬೂಟ್ ಮೂಡ್ಗೆ ಹೋದ್ಮೇಲೆ ಯು ಎಸ್ ಬಿ ಕನೆಕ್ಟ್ ಮಾಡಿ ನಿಮ್ಮ ಫೋನ್ಗೆ. ಯು ಎಸ್ ಬಿ ಕನೆಕ್ಟ್ ಮಾಡಿದ್ಮೇಲೆ ಈಗ ಸಿಸ್ಟಮಲ್ಲಿ ಎ ಬಿ ಡಿ ಫಾಸ್ಟ್ ಬೂಟು ಮತ್ತು ರಿಕವರಿ ಎರಡು ಸಪ್ರೇಟ್ ಫೋಲ್ಡರ್ ಮಾಡಿ ಇಟ್ಟಿರ್ತೀರಲ್ಲ, ಎ ಬಿ ಡಿ ಫಾಸ್ಟ್ ಬೂಟ್ನ ಎಕ್ಸ್ಟ್ರಾಕ್ಟ್ ಮಾಡಿ. ಎಕ್ಸ್ಟ್ರಾಕ್ಟ್ ಅರ್ರನ್ ಆದ್ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ. ಎಕ್ಸ್ಟ್ರಾಕ್ಟ್ ಅರ್ನ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ನೀವು ಒಂದು ಸ್ವಲ್ಪ ಕಾಯಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ಫುಲ್ ಎಕ್ಸ್ಟ್ರಾಕ್ಟ್ ಆಗ್ತಾಯಿದೆ ಗ್ರೀನ್ ಕಲರಲ್ಲಿ. ನಮ್ಮದು ಕೆಳಗಡೆ ಇದು ಎಕ್ಸ್ಟ್ರಾಕ್ಟು ಇನ್ನೇನು ಕಂಪ್ಲೀಟ್ ಆಗಿದೆ, 92 94 ಫುಲ್ ಈಗ ಎಕ್ಸ್ಟ್ರಾಕ್ಟ್ ಕಂಪ್ಲೀಟ್ ಆಗಿದೆ. ಈಗ ರಿಕವರಿ ಅಂತಿದೆಯಲ್ಲ, ಅದನ್ನು ಕಾಪಿ ಮಾಡ್ಕೊಳ್ಳಿ. ರಿಕವರಿ ಅನ್ನೋದು ಕಾಪಿ ಮಾಡಿಕೊಂಡು ನೀವು ಎಕ್ಸ್ಟ್ರಾಕ್ಟ್ ಮಾಡಿರ್ತಾರ ಫೈಲು ಅದರೊಳಗೆ ಹೋಗಿ ಪೇಸ್ಟ್ ಮಾಡಿ. ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಪೇಸ್ಟ್ ಮಾಡಾದಮೇಲೆ ಇದು ಮೇನ್ ಸ್ಟೆಪ್ ಹೇಳಬೇಕು ಅಂದರೆ ಒಂದೆರಡು ಸತಿ ರಿಫ್ರೆಶ್ ಮಾಡಿ, ಜೊತೆಗೆ ಶಿಫ್ಟು ಮತ್ತು ಮೌಸ್ದು ರೈಟ್ ಸೈಡ್ ಬಟನ್ನ ಸೇಮ್ ಟೈಮ್ ಪ್ರೆಸ್ ಮಾಡಿ. ನಾನು ಇಲ್ಲಿ ಟೈಪ್ ಮಾಡಿರ್ತೀನಿ, ನೀವು ನೋಡಿ ಹಂಗೆ ಟೈಪ್ ಮಾಡಿ. ಶಿಫ್ಟು ಮತ್ತು ರೈಟ್ ಸೈಡ್ ಹೋಮ್ ಬಟನ್ ಕ್ಲಿಕ್ ಮಾಡ್ತಿದ್ದಂಗೆ ಓಪನ್ ಕಮೆಂಟ್ ವಿಂಡೋ ಅಂತ ಒಂದು ಬರುತ್ತೆ. ಓಪನ್ ಕಮೆಂಟ್ ವಿಂಡೋ ಅಂತ ಬಂದಮೇಲೆ ಈಗ ನೀವು ಒಂದೇ ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಮಾಡಬಾರ್ದು, ಟೈಪ್ ಮಾಡಬೇಕು ಫಾಸ್ಟ್ ಬೂಟ್ ಡಿವೈಸಸ್ ಅಂತ. ನೀವು ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಂದ್ರೂ ನಿಮ್ಮ ಮೊಬೈಲ್ ಬ್ರಿಕ್ ಆಗುತ್ತೆ. ಕರೆಕ್ಟಾಗಿ ಒಂದಲ್ಲ ಅಂತ ಎರಡು ಸಲ ಚೆಕ್ ಮಾಡಿ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಸ್ಪೆಲ್ಲಿಂಗ್ ಕರೆಕ್ಟಾಗಿತ್ತು, ಈಗ ನಾನು ಫಾಸ್ಟ್ ಬೂಟ್ ಡಿವೈಸ್ ಅಂತ ಕ್ಲಿಕ್ ಮಾಡಿದರೆ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಡಿವೈಸ್ ಮತ್ತು ಫಾಸ್ಟ್ ಬೂಟಲ್ಲಿ ಇದೆ ನಿಮ್ಮ ಡಿವೈಸ್ ಅಂತ ತೋರಿಸ್ತಾ ಇದೆ. ಇದ್ರ ಕೆಳಗಡೆ ಇನ್ನೊಂದೀಗ ಕಮೆಂಟ್ ವಿಂಡೋ ಬಂದಿದೆ, ಅಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಫಾಸ್ಟ್ ಬೂಟ್ ಫ್ಲ್ಯಾಶ್ ರಿಕವರಿ ಅಂತ. ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು ಫಾಸ್ಟ್ ಬೂಟ್ ಫ್ಲ್ಯಾಶ್ ರಿಕವರಿ ಅಂತ ಟೈಪ್ ಮಾಡಾದ್ಮೇಲೆ ಇಲ್ಲಿ ನೋಡಿದ್ರಲ್ಲ, ನಾನೀಗ ಇಲ್ಲಿ ಫಾಸ್ಟ್ ಬೂಟ್ ಫ್ಲ್ಯಾಶ್ ರಿಕವರಿ ಅಂತ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಾದ್ಮೇಲೆ ನೀವು ತಂದು ಪೇಸ್ಟ್ ಮಾಡಿರ್ತಾರಲ್ಲ ರಿಕವರಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕಾಪಿ ಮಾಡ್ಕೊಳ್ಳಿ ಆ ಕಮೆಂಡ್ ಸ್ಪೆಲ್ಲಿಂಗ್ನ. ನೀವು ಟೈಪ್ ಮಾಡ್ಬೋದು, ಟೈಪ್ ಮಾಡಬಾರ್ದು, ಕಾಪಿ ಮಾಡಿಕೊಂಡು ತಂದು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಾದ್ಮೇಲೆ ಡಾಟ್ ಸ್ಪೇಸ್ ಕೀಸ್ ಏನು ಕೊಡೋಂಗಿಲ್ಲ, ಡೈರೆಕ್ಟ್ ಡಾಟ್ ಅಂತ ಕ್ಲಿಕ್ ಮಾಡಿ ಐ ಎಮ್ ಜಿ ಅಂತ ಕ್ಲಿಕ್ ಮಾಡಬೇಕು. ನೋಡ್ಬೋದು ನಾನು ಟೈಪ್ ಮಾಡ್ತೀನಿ ಡಾಟ್ ಐ ಎಮ್ ಜಿ ಅಂತ. ಐ ಎಮ್ ಜಿ ಅಂತ ಆದಮೇಲೆ ಕರೆಕ್ಟಾಗಿದೆ ನೋಡ್ಕೊಂಡು ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಟಿ ಡಬ್ಲ್ಯೂ ಆರ್ ಪಿ ಇನ್ಸ್ಟಾಲ್ ಆಗಿದೆ. ಇಲ್ಲಿ ನೋಡ್ಬೋದು ಎಲ್ಲ ಸಕ್ಸಸ್ಫುಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ. ಆಮೇಲೆ ನಿಮಗೆ ವಿಂಡೋಸ್ ಅವಶ್ಯಕತೆ ಇರೋಲ್ಲ, ವಿಂಡೋಸ್ನ ಕ್ಲೋಸ್ ಮಾಡ್ಬೋದು. ಇನ್ನೇನಿದ್ರು ನಿಮ್ಮ ಮೊಬೈಲಲ್ಲೇ ಯೂಸ್ ಮಾಡ್ಬೋದು. ನಿಮ್ಮ ಮೊಬೈಲ್ ತೊಗೊಂಡು ಯು ಎಸ್ ಬಿ ಡಿರೆಕ್ಟ್ ಯು ಎಸ್ ಬಿ ರಿಮೂವ್ ಮಾಡಿ ವಾಲ್ಯೂಮ್ ಅಪ್ ಬಟನ್ ಮತ್ತು ಪವರ್ ಬಟನ್ ಸೇಮ್ ಟೈಮ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡ್ತಿದ್ದಂಗೆ ಟಿ ಡಬ್ಲ್ಯೂ ಆರ್ ಪಿಗೆ ಹೋಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ, ಒಂದು 10 to 15 ಸೆಕೆಂಡ್ಸ್ ತೊಗೊಳುತ್ತೆ, ಟಿ ಡಬ್ಲ್ಯೂ ಆರ್ ಪಿಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಂಐ ಲೋಗೋ ಬಂದಿದೆ. ಇಲ್ಲಿ ನೋಡ್ಬೋದು ಟೀಮ್ ಇನ್ ಅಂತ, ರಿಕವರಿ ಪ್ರೊಜೆಕ್ಟ್ 3.1.10 ಅಂತ. ನಾನು ಓಲ್ಡ್ ವರ್ಷನ್ನೇ ಇತ್ತು, ಅದನ್ನೇ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ನ್ಯೂ ವರ್ಷನ್ ಬಂದಿದೆ 3.2.2 ಅಂತ ಯಾವುದೋ, ಇನ್ಸ್ಟಾಲ್ ಮಾಡ್ಕೋಬೋದು. ಟೀಮ್ ಇನ್ ಇನ್ಸ್ಟಾಲ್ ಆದಮೇಲೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಇನ್ಸ್ಟಾಲ್ ಅಂತ, ಈ ಇನ್ಸ್ಟಾಲ್ ಅಂತ ಇದೆಯಲ್ಲ ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮೊದಲೇ ನಾನು ಹೇಳಿದ್ದೆ ನಮ್ಮ ಮೆಮೊರಿ ಕಾರ್ಡಲ್ಲಿ ಇಟ್ಕೊಳ್ಳಿ ಸೂಪರ್ ಎಸ್ ಯು ಮತ್ತು ಲೇಜಿ ಫೈ ಝಿಪ್ ಫೈಲು. ಸೂಪರ್ ಎಸ್ ಯು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೂಪರ್ ಎಸ್ ಯು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸ್ವ್ಯಾಪ್ ಮಾಡಬೇಕು. ಈ ಸ್ವ್ಯಾಪ್ ಮಾಡಿದ್ರೆ ಸೂಪರ್ ಎಸ್ ಯು ಝಿಪ್ ಫೈಲು ಇನ್ಸ್ಟಾಲ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಫುಲ್ಲು. ನಾನು ಸ್ವಲ್ಪ ಇದನ್ನು ಫಾಸ್ಟ್ ರಿಮೂವ್ ಮಾಡ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ, ನಾನು ವಿಡಿಯೋದಲ್ಲಿ ಹೆಚ್ಚಾಗುತ್ತೆ ಅಂತ ನಾನು ರಿಮೂವ್ ಮಾಡಿರ್ತೀನಿ.
ಒಂದು ಸ್ವಲ್ಪ ಇನ್ಸ್ಟಾಲ್ ಆದಮೇಲೆ ನೀವು ರಿಬೂಟ್ ಅಂತ ಕೊಡಬಾರ್ದು, ಬ್ಯಾಕ್ ಬಟನ್ ಥರ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಲೇಝಿ ಫೈ ಜಿಪ್ ಫೈ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದೇಕಪ್ಪಂದರೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಿಲ್ಲದೆ ಇರೋ ಥರ ಫಾಸ್ಟ್ ಆಗೋಕ್ಕೆ ವರ್ಕ್ ಆಗೋ ಥರ ಅಷ್ಟೇ. ಮತ್ತೆ ಸ್ವ್ಯಾಪ್ ಮಾಡಿ ಇದು ಇನ್ಸ್ಟಾಲ್ ಆಗುತ್ತೆ, ಇದೇನು ಒಂದು 20 ಸೆಕೆಂಡ್ಸಲ್ಲಿ ಬೇಕಾದ್ರೆ ಇನ್ಸ್ಟಾಲ್ ಆಗ್ಬಿಡುತ್ತೆ. ರಿಬೂಟ್ ಅಂದ್ರ ಮೇಲೆ ಕ್ಲಿಕ್ ಮಾಡಿ, ರಿಬೂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಡೂ ನಾಟ್ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ, ಟೀಮ್ ವಿನ್ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ಟೀಮ್ ವಿನ್ ಆ್ಯಪ್ ಏನು ಇನ್ಸ್ಟಾಲ್ ಆಗೋದು ಬೇಕಾಗಿಲ್ಲ ನಮಗೆ, ಅದಕ್ಕೆ ರಿಬೂಟ್ ಅಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ಆನ್ ಆದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸೂಪರ್ ಎಸ್ ಜಿ ಅಂತ ಒಂದು ಫೈಲ್ ಇನ್ಸ್ಟಾಲ್ ಆಗಿದೆ. ನಿಮ್ದು ಫೋನ್ ರೂಟ್ ಮಾಡಿದ್ರಿಂದ ನಿಮ್ಗೆ ಹಂಗೂ ಡೌಟ್ ಇದೆ ಅಂದ್ರೆ ಪ್ಲೇಸ್ಟೋರ್ ಹೋಗಿ, ನೀವು ಸರ್ಚ್ ಬಾರ್ ನಲ್ಲಿ ರೂಟ್ ಚೆಕರ್ ಅಂತ ಆ್ಯಪ್ ಇದೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ರೂಟ್ ಚೆಕರ್ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಓಪನ್ ಮಾಡಿದೆ, ಇವಾಗ ಓಪನ್ ಮಾಡ್ತೀನಿ. ಓಪನ್ ಆದ್ಮೇಲೆ ಇಲ್ಲಿ ಅಗ್ರಿ ಅಂತ ಕೊಡಿ, ಡಿಸ್ಕ್ಲೇಮರ್ ಎಲ್ಲಾದ್ರಲ್ಲೂ ಕೊಡ್ತಾರೆ. ಗೆಟ್ ಸ್ಟಾರ್ಟ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನೋಡ್ಬೋದು ವೆರಿಫೈ ರೂಟ್ ಸ್ಟೇಟಸ್ ಅಂತ, ರೆಡ್ಮಿ ನೋಟ್ ಫೋರ್ ಆಂಡ್ರಾಯ್ಡ್ ವರ್ಷನ್ 6.0.1 ಅಂತಿದೆ. ವೆರಿಫೈ ರೂಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ಕಡೆ ನೋಡ್ತಾ ಇರ್ಬೋದು ತಿರುಗುತ್ತೆ. ಜೊತೆಗೆ ಇಲ್ಲಿ ನೋಡ್ಬೋದು ಕಂಗ್ರಾಚುಲೇಷನ್ ಯುವರ್ ರೂಟ್ ಆಕ್ಸಿಸ್ ಪ್ರಾಪರ್ಲಿ ಇನ್ಸ್ಟಾಲ್ಡ್ ಆನ್ ಯುವರ್ ಡಿವೈಸ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ರೆಡ್ಮಿ ನೋಟ್ ಫೋರ್ ಆಂಡ್ರಾಯ್ಡ್ ವರ್ಷನ್ 6.0.1 ಅಂತ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ತರ ನಿಮ್ ಮೊಬೈಲ್ ನ ರೂಟ್ ಮಾಡೋದು ಯಾವ ತರ ಅಂತ ತೋರಿಸ್ಕೊಟ್ಟಿದೀನಿ. ನೀವು ನಿಮ್ ಮೊಬೈಲ್ ನ ಸಕ್ಸಸ್ ಆಗಿ ರೂಟ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಸ್ಟೆಪ್ ನು ಫಾಲೋ ಮಾಡ್ತಾ ಬರಬೇಕು. ಅಕಸ್ಮಾತ್ ವಿಡಿಯೋ ಲೆಂತ್ ಇದೆ ಅಂತ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಹೋದ್ರೆ ಒಂದೇ ಒಂದು ಮೆಥಡ್ ಮಿಸ್ ಆಯ್ತು ಅಂದ್ರು ನಿಮ್ ಮೊಬೈಲ್ ಬ್ರಿಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ, ಇಲ್ಲಾಂದ್ರೆ ನಾನು ಹೇಳ್ತಾ ಇರಲಿಲ್ಲ. ಸ್ಕಿಪ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಿದ್ದೆ. ಸ್ಕಿಪ್ ಮಾಡಿದ್ರೆ ಪ್ರತಿಯೊಂದು ಮೆಥಡ್ ನೀವು ಫಾಲೋ ಮಾಡ್ತಾ ಬಂದ್ರೆ ನಿಮ್ ಮೊಬೈಲ್ ನು ಸಕ್ಸಸ್ ಆಗಿ ರೂಟ್ ಮಾಡಬಹುದು. ಈ ವಿಡಿಯೋ ನಾನು ನಿಮ್ಗೆಲ್ಲ ಯೂಸ್ ಆಗುತ್ತೆ ಅನ್ಕೊಂತೀನಿ. ನಿಮ್ಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ರೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಮ್ದು ಮುಂದಿನ ವಿಡಿಯೋ ಅಪ್ಡೇಟ್ಸ್ ಬೇಕು ಅಂದ್ರೆ ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಮಾತ್ರ ಮುಂದಿನ ವಿಡಿಯೋಸ್ ಅಪ್ಡೇಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.